ಪ್ರತಿನಿತ್ಯದ ಆಡುಭಾಷೆಯಲ್ಲಿ ಮುಟ್ಟಿದ್ರೆ ಮುನಿ, ನಾಚಿಕೆ ಮುಳ್ಳು, ಮುಟ್ಟಿದ್ರೆ ಮುಚುಕ, ಮುಚುಕ ಮುಳ್ಳು, ಪತಿವ್ರತೆ, ಲಜ್ಜಾವತಿ, ಸಂಸ್ಕೃತದಲ್ಲಿ ಅಂಜಲಿ ಕಾರಿಕೆ, ಆಂಗ್ಲದಲ್ಲಿ ಟಚ್ ಮಿ ನಾಟ್, ಹಿಂದಿಯಲ್ಲಿ ಚುಯ್ ಮುಯ್, ಸಸ್ಯಶಾಸ್ತ್ರೀಯ ಹೆಸರು ಮಿಮೋಸಾ ಪುಡಿಕ, ಹೀಗೆ ಹಲವಾರು ಬಗೆಯಲ್ಲಿ ಕರೆಸಿಕೊಂಡಿರುವಂತಹ ಈ ಸಸಿ ಪ್ರತಿಯೊಬ್ಬರಿಗೂ ಗೊತ್ತಿರುವುದೇ. ಇನ್ನು ಯಾರಿಗೂ ಬೇಡವಾಗಿ ಬೆಳೆಯುವ ಈ ಗಿಡದಲ್ಲಿ ಅತಿ ಅಮೋಘವಾದಂತಹ ಔಷಧೀಯ ಗುಣಗಳು ಅಡಗಿವೆ. ಇದರ ಮೂಲ ದಕ್ಷಿಣ ಹಾಗೂ ಮಧ್ಯ ಅಮೆರಿಕ ಎಂದು ಹೇಳಲಾಗುತ್ತೆ. ಮೈ ತುಂಬಾ ಮುಳ್ಳುಗಳಿರುವುದೇ ಈ ಸಸ್ಯದ ವಿಶೇಷತೆಯಾಗಿದೆ. ಎಲೆಗಳನ್ನು ಮುಟ್ಟಿದೊಡನೆ ಅವು ಮುದುಡಿಕೊಳ್ಳುತ್ತವೆ. ಸ್ಪರ್ಶ ತಾಕಿದೊಡನೆ ನಾಚಿ ಕೆಂಪಾಗಿ ಮುಸುಕೊದ್ದು ಕುಳಿತಂತೆ ಭಾಸವಾಗುತ್ತದೆ. ಇದೊಂದು ಪ್ರಕೃತಿಯ ರಹಸ್ಯವಾಗಿದ್ದು ಸಸ್ಯವು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅಳವಡಿಸಿಕೊಂಡಿರುವಂತಹ ಒಂದು ತಂತ್ರ ಎಂದು ಹೇಳಲಾಗುತ್ತದೆ. ಈ ಸಸ್ಯವು ಹಸಿರು ಹುಲ್ಲು ಮೇಯುವ ಪ್ರಾಣಿಗಳಿಗೆ ಉತ್ತಮ ಆಹಾರವಾಗಿದ್ದು ಹಸಿರಿನಿಂದ ಕಂಗೊಳಿಸುವ ಈ ಸಸ್ಯವನ್ನ ನೋಡಿದ ತಕ್ಷಣ ಮೇಯಲು ಧಾವಿಸುತ್ತವೆ ಪ್ರಾಣಿಗಳು. ಆಗ ಈ ಸಸ್ಯವು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಮುದ್ರಲು ಆರಂಭಿಸಿದ ತಕ್ಷಣ ಒಂದಕ್ಕೊಂದು ತಗಲುತ್ತಾ ಹೋಗಿ ಕ್ಷಣ ಮಾತ್ರದಲ್ಲಿ ವಿಶಾಲ ಪ್ರದೇಶದಲ್ಲಿ ಹರಡಿರುವಂತಹ ಈ ಸಸ್ಯ ಮುದುಡಿಕೊಂಡು ಬಿಡುತ್ತೆ. ಇದರಿಂದ ಮೇಯುವ ಪ್ರಾಣಿಗಳಿಗೆ ಇಲ್ಲಿ ಕೇವಲ ಒಣಗಿದ ಸಸ್ಯಗಳು ಇವೆ ಎನ್ನುವಂತೆ ಕಂಡುಬರುತ್ತದೆ. ಇದರಿಂದ ಪ್ರಾಣಿಗಳು ಮತ್ತೆ ಬೇರೆ ಕಡೆಗೆ ಹೋಗಲು ಆರಂಭಿಸುತ್ತವೆ. ಹೀಗೆ ದೀರ್ಘಾವಧಿ ಕಳೆ ಗಿಡವಾಗಿರುವ ಇದು ಬೇರುಗಳಿಂದ ಅಭಿವೃದ್ಧಿ ಹೊಂದೋದ್ರಿಂದ ಕಳೆನಾಶಕಗಳನ್ನ ಸಿಂಪಡಿಸಿದ್ರು ಮೇಲಿನ ಭಾಗ ಒಣಗಿದಂತಾಗಿ ಮತ್ತೆ ಹದ ಸಿಕ್ಕಿದ ಕೂಡಲೇ ತುಂಬಾ ಹುಲಸಾಗಿ ಬೆಳೆಯುತ್ತದೆ. ಒಂದು ಗಿಡದಿಂದ ಒಂದು ವರ್ಷಕ್ಕೆ ಸುಮಾರು 100,000 ಬೀಜಗಳು ಉತ್ಪತ್ತಿಯಾಗುತ್ತವಂತೆ. ಬೀಜವೇ ಇಲ್ಲದ ಭೂಮಿಯೊಳಗೆ ಬೇರುಗಳು ಹಬ್ಬಿ ಬೆಳೆಯುತ್ತವಂತೆ. ಗಿಡವು ತಿಳಿ ನೇರಳೆ ಬಣ್ಣದ ಆಕರ್ಷಕ ಹೂಗಳನ್ನು ಕೂಡ ಬಿಡುತ್ತದೆ ಎಂದು ಸಸ್ಯಶಾಸ್ತ್ರಜ್ಞರು ಹೇಳ್ತಾರೆ. ಹೂ ಗಿಡದ ತುದಿಯಲ್ಲಿರುತ್ತದೆ ಸಾಮಾನ್ಯವಾಗಿ. ಇನ್ನು ಈ ಸಸ್ಯದಲ್ಲಿರುವ ಔಷಧೀಯ ಗುಣಗಳ ಬಗ್ಗೆ ಈಗ ನೋಡೋಣ. ಈ ಗಿಡವನ್ನ ಜಜ್ಜಿ ಬಟ್ಟೆಯಲ್ಲಿ ಕಟ್ಟಿ ಗಂಜಿಲಿ ಹಾಕೊಂಡು ತಿಂದ್ರೆ ಅಥವಾ ಕಷಾಯ ಮಾಡ್ಕೊಂಡು ಕುಡಿದ್ರೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಮೂಲವ್ಯಾಧಿ ಗುಣಮುಖವಾಗುತ್ತೆ. ಮೂತ್ರಕೋಶದ ಕಲ್ಲುಗಳ ನಿವಾರಣೆಯಲ್ಲಿ ಕೂಡ ಅತ್ಯುತ್ತಮ ರಾಮಬಾಣ. ಇನ್ನು ಮುಖ್ಯವಾಗಿ ಮಹಿಳೆಯರ ಋತುಚಕ್ರ ಸರಾಗವಾಗಿ ಆಗುವಲ್ಲಿ, ಮೂಲವ್ಯಾಧಿ ಹಾಗೂ ಹಲ್ಲು ನೋವಿನ ನಿವಾರಣೆಯಲ್ಲಿ ಈ ಸಸ್ಯದ ಪಾತ್ರ ಬಹುದೊಡ್ಡದು ಎಂದು ಹೇಳಲಾಗುತ್ತೆ. ಇನ್ನು ಇಷ್ಟೇ ಅಲ್ಲ, ಈ ಗಿಡದಲ್ಲಿ ಅಮೋಘವಾದ ಔಷಧೀಯ ಗುಣಗಳು ಅಡಗಿವೆ. ಈ ಸಸ್ಯದ ಎಲೆ, ಹೂವು, ಕಾಂಡ ಹಾಗೂ ಬೇರು ಎಲ್ಲವೂ ಔಷಧೀಯ ಗುಣಗಳನ್ನ ಹೊಂದಿವೆ. ಇನ್ನು ಮುಖ್ಯವಾಗಿ ಮುಟ್ಟಿದ್ರೆ ಮುನಿಯು ಗಿಡಗಳ ಎಲೆಗಳು ಜೀವಕೋಶಗಳು ಸೂಕ್ಷ್ಮವಾಗಿದ್ದು ಕಿಂಚಿತ್ತು ಒತ್ತಡ ವ್ಯತ್ಯಾಸವಾದರೂ ಕೂಡ ಮಡಚಿಕೊಂಡು ಬಿಡುತ್ತವಂತೆ. ಶಾಸ್ತ್ರಜ್ಞರು ಹೇಳುವ ಪ್ರಕಾರ ಇದನ್ನ ಡಿಫೆನ್ಸ್ ಮೆಕ್ಯಾನಿಸಂ ಎಂದು ಶಂಕಿಸುತ್ತಾರೆ. ಹುಳುಹುಪ್ಪಟಿಗಳಿಂದ ಮೇಯಲು ಬಂದ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಎಲೆಗಳು ಈ ರೀತಿಯಾಗಿ ಮಡಚಿಕೊಂಡ್ರೆ ತನ್ನಲ್ಲಿರುವ ಆ ಮುಳ್ಳು ಆ ಪ್ರಾಣಿಗೆ ಚುಚ್ಚಿ ಪರಾಗವಾಗಬಹುದು. ಇದೊಂದು ಸಸ್ಯ ಲೋಕದ ವಿಸ್ಮಯವೇ ಸರಿ. ಇನ್ನು ಈ ಸಸ್ಯದಲ್ಲಿ ಎಂತಹ ಶಕ್ತಿ ಅಡಕವಾಗಿದೆ ಅಂದ್ರೆ ನಿಜವಾಗ್ಲೂ ಒಮ್ಮೊಮ್ಮೆ ನಂಬೋಕೆ ಅಸಾಧ್ಯ ಅನಿಸುತ್ತೆ. ಅಷ್ಟೊಂದು ಔಷಧೀಯ ಗುಣಗಳು ಈ ಸಸ್ಯದಲ್ಲಿ ಅಡಗಿವೆ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈ ಗಿಡ ಮನೆಯಲ್ಲಿದ್ರೆ ಅದೃಷ್ಟ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಮುಖ್ಯವಾಗಿ ಶರೀರದ ಭಾಗದಲ್ಲಿ ಯಾವ್ದಾದ್ರು ಬಾವು ಅಥವಾ ಉಬ್ಬು ಕಂಡು ಬಂದರೆ ಈ ಸಸ್ಯದ ಎಲೆಗಳನ್ನ ತುಂಬಾ ಚೆನ್ನಾಗಿ ಅರೆದು ಅದನ್ನ ಬಾವಿರುವ ಜಾಗದಲ್ಲಿ ಕಾಟನ್ ಬಟ್ಟೆಯಿಂದ ಸುತ್ತಿ ಕಟ್ಟಿ ನೋಡಿ, ಬಹುಬೇಗನೆ ಬಾವು ಕಡಿಮೆ ಆಗುತ್ತದೆ. ಅಷ್ಟೇ ಅಲ್ಲ, ಮಲಬದ್ಧತೆ ಕೂಡ ಇದು ಅತ್ಯುತ್ತಮ ರಾಮಬಾಣ ಎಂದು ಹೇಳಲಾಗುತ್ತೆ. ಮುಖ್ಯವಾಗಿ ಬಾಣಂತಿಯರಿಗೆ ಹೊಟ್ಟೆ ಕರಗಿಸಲು ಕೂಡ ಇದು ಅತ್ಯುತ್ತಮವಾದದ್ದು ಎಂದು ಹೇಳುತ್ತಾರೆ. ಹಿಂದಿನ ಕಾಲದಲ್ಲಿ ತೋಟದಲ್ಲಿ ಕೆಲಸ ಮಾಡುವಾಗ, ಕಾಡು ಮೇಡುಗಳಲ್ಲಿ ಕೆಲಸ ಮಾಡುವಾಗ ಗಾಯವಾಗಿ ರಕ್ತ ಸೋರಿಕೆ ಆಗ್ತಾ ಇದ್ರೆ ಹತ್ತಿರದಲ್ಲಿ ಯಾವ ಬ್ಯಾಂಡೇಜ್ ಸಿಗ್ತಿರಲಿಲ್ಲ. ಆದ್ರೆ ಮುಟ್ಟಿದರ ಮುನಿ ಸಸ್ಯದ ಗಿಡದ ಲೇಪವನ್ನು ಹಚ್ಚಿಕೊಳ್ಳೋದ್ರಿಂದ ರಕ್ತಸ್ರಾವ ನಿಲ್ಲುತ್ತಂತೆ. ಹಾಗೆ ಇದು ಮಧುಮೇಹಕ್ಕೆ ಅತಿ ಉತ್ತಮವಾದಂತ ರಾಮಬಾಣ ಎಂದು ಹೇಳುತ್ತಾರೆ. ಯಾರಿಗೆ ತುರಿಕೆ ಮತ್ತು ಇತರ ಚರ್ಮ ಸಂಬಂಧಿ ಕಾಯಿಲೆಗಳಿರುತ್ತೋ ಅಂತವರು ಮುಟ್ಟಿದ್ರೆ ಮುನಿ ಗಿಡದ ರಸವನ್ನ ಹಚ್ಚಿಕೊಳ್ಳೋದ್ರಿಂದ ಚರ್ಮ ರೋಗ ಕೂಡ ನಿವಾರಣೆ ಆಗುತ್ತೆ ಎಂದು ಹೇಳುತ್ತಾರೆ. ಇದಕ್ಕೆ ಇಷ್ಟೆಲ್ಲ ಪ್ರಯೋಜನ ಇರುವ ಈ ಸಸ್ಯದ ಒಂದು ಅಪಾಯ ಕೂಡ ಇದೆ. ಅದೇನಪ್ಪ ಅಂದ್ರೆ ಸೈಡ್ ಎಫೆಕ್ಟ್ಸ್. ಮುಳ್ಳುಗಳು ಚುಚ್ಚಿದ್ರೆ ನೋವು ಮಾತ್ರವಲ್ಲ, ದೇಹದಲ್ಲಿ ನಂಜು ಕೂಡ ಹೆಚ್ಚಾಗುವ ಸಾಧ್ಯತೆಗಳು ಇರುತ್ತವೆ. ಇನ್ನು ಬಾಯಿಯ ದುರ್ವಾಸನೆಗೆ ಹಾಗೂ ದಂತ ಪಂಕ್ತಿಗಳಲ್ಲಿ ಹುಳ ಇನ್ನಿತರ ಸಮಸ್ಯೆಗಳಿಗೆ ಇವುಗಳ ಎಲೆಗಳನ್ನ ನೀರಿನಲ್ಲಿ ನೆನೆಯಿಟ್ಟುಕೊಂಡು ಸ್ವಲ್ಪ ಹೊತ್ತಿನ ನಂತರ ಅದನ್ನು ಶೋಧಿಸಿ ಬಾಯಿಯಲ್ಲಿ ಹಾಕೊಂಡು ಕಳಿಸೋದ್ರಿಂದ ದಂತ ಸಮಸ್ಯೆಗಳು ಹಾಗೂ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ. ಇನ್ನು ಇದು ಮಧುಮೇಹಿಗಳಿಗೆ ಅತ್ಯುತ್ತಮ ರಾಮಬಾಣ. ಪ್ರತಿನಿತ್ಯ ಇದರ 2 ಗ್ರಾಂನಷ್ಟು ಪುಡಿಯನ್ನ ಸೇವಿಸೋದ್ರಿಂದ ಮಧುಮೇಹ ಕ್ರಮೇಣ ನಿಯಂತ್ರಣಕ್ಕೆ ಬರುತ್ತದೆ. ಮುಖ್ಯವಾಗಿ ಇದು ಶೃಂಗಾರ ಶಕ್ತಿಯನ್ನ ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಹೀಗೆ ಮುಟ್ಟಿದರ ಮುನಿ ಸಸ್ಯದಿಂದ ಸಾಕಷ್ಟು ಅತ್ಯದ್ಭುತವಾದಂತಹ ಔಷಧೀಯ ಆರೋಗ್ಯಪರ ಗುಣಗಳು ಇವೆ ಎಂದು ಹೇಳಲಾಗುತ್ತೆ. ಆದರೆ ಅವರವರ ಶರೀರ ತತ್ವವನ್ನು ಅನುಸರಿಸಿ ಇದರ ಬಳಕೆಯನ್ನ ಮಾಡಬೇಕು. ಯಾವುದೇ ವೈದ್ಯಕೀಯ ಉಪಾಯಗಳನ್ನ ನೀವು ಪ್ರಯೋಗಿಸಿಕೊಳ್ಳುವಾಗ ಒಂದು ಬಾರಿ ವೈದ್ಯರನ್ನ ಸಂಪರ್ಕಿಸುವುದು ಅತಿ ಉತ್ತಮವಾದದ್ದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್